press the bell icon on the YouTube app and never miss another update. Hi students, so previous class alli so long division method na discuss madidvi. So adralli so without regrouping discuss madidvi. Adralli division without remainder, so yesterday class alli divide madidvi but remainder zero bandittu. So remainder zero bandaga so naavu division formula yad apply madidvi, dividend is equal to divisor into quotient. So ee formula na use madidvi ಹೌದಲ್ವಾ. ಸೊ ಇವತ್ತು ಡಿವಿಷನ್ ವಿತ್ ರಿಮೈಂಡರ್ ಅಂದರೆ ಸೊ ಇವತ್ತು ಮಾಡೋ ಎಲ್ಲ ಪ್ರಾಬ್ಲಮ್ಸಲ್ಲಿಯೂ ಏನಿರುತ್ತೆ ರಿಮೈಂಡರ್ ಇರುತ್ತೆ. ಸೊ ಆವಾಗ ನಾವೇನು ಮಾಡಬೇಕು ಡಿವಿಷನ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ, ವಿತ್ ರಿಮೈಂಡರ್ ಇರೋ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಈಗ ಡೈರೆಕ್ಟ್ಲಿ ನಾನು ಎಕ್ಸಸೈಸ್ 6.4 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಡಿವಿಷನ್ ವಿತ್ ರಿಮೈಂಡರ್ ಎಕ್ಸಸೈಸ್ 6.4. ಡಿವೈಡ್ ದ ಫಾಲೋವಿಂಗ್ ಅಂಡ್ ವೆರಿಫೈ ದ ಆನ್ಸರ್. ಡಿವೈಡ್ ದ ಫಾಲೋವಿಂಗ್ ಅಂಡ್ ವೆರಿಫೈ ದ ಆನ್ಸರ್. ಎ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್, 45 ಡಿವೈಡೆಡ್ ಬೈ 2. ಹೌದಲ್ವಾ. ಸೊ 2 ಇಂದ 45 ಡಿವೈಡ್ ಮಾಡಬೇಕು ಹೌದಲ್ವಾ. ಫಸ್ಟ್ ಸ್ಟೆಪ್ ಏನು? ಸೊ ಡಿವೈಸರ್ ಅಂಡ್ ಡಿವೈಡೆಂಡ್. ಸೊ 2 ಡಿವೈಸರ್ ಆಗುತ್ತೆ, ಡಿವೈಡೆಂಡ್ 45 ಆಗುತ್ತೆ. ಸೊ ಈ ಡಿವೈಡೆಂಡ್ 45ನ ಫಸ್ಟ್ ಡಿಜಿಟ್ನ ಡಿವೈಸರ್ಗೆ ಕಂಪೇರ್ ಮಾಡಬೇಕು. 2 ಆ್ಯಂಡ್ 4ನ ಕಂಪೇರ್ ಮಾಡಿದರೆ 4 ಗ್ರೇಟರ್ ಆಗುತ್ತೆ. ಸೊ ಹಾಗಾದರೆ ಒಂದೊಂದೇ ಡಿಜಿಟ್ನ ಫಸ್ಟ್ ಟೈಮ್ ಒಂದು ಡಿಜಿಟ್ನ ನಾವೇನು ಮಾಡೋಣ, ಡಿವೈಡ್ ಮಾಡೋಣ. ಸೊ 2 ಟೇಬಲಲ್ಲಿ 4 ಬರುತ್ತಾ? ಎಸ್, 2 2s are 4 ಹೌದಲ್ವಾ. ಈ 2 ಆಲ್ರೆಡಿ ಇಲ್ಲಿದೆ. ಸೊ ಈ 2ನ ನಾವು ಕೋಷಂಟ್ ಪ್ಲೇಸಲ್ಲಿ ಬರೆಯೋಣ. ಸೊ ಇಲ್ಲಿರೋ 4ನ ನಾವು ಡಿವೈಡೆಂಡ್ ಪ್ಲೇಸಲ್ಲಿ ಬರೆದೇ ಡಿವೈಡ್ ಮಾಡೋಣ. 4 ಇಲ್ಲಿ 4 ಸಪ್ರಾಕ್ಟ್ ಮಾಡಿದ್ರೆ 0 ಹೌದಲ್ವಾ. ಬ್ರಿಂಗ್ ಡೌನ್ 5. ಸೊ ನೆಕ್ಸ್ಟು 2 ಟೇಬಲಲ್ಲಿ 5 ಬರುತ್ತಾ? 2 2s are 4, 2 3s are 6 ಹೌದಲ್ವಾ. 6 5ಗಿಂತ ಗ್ರೇಟರ್ ಹೌದಲ್ವಾ. 2 2s are 4 ಬಂದಿದೆ. ನೆಕ್ಸ್ಟ್ 2 1s are 2 ತೊಗೊಂಡ್ರೆ ಅಲ್ಲಿ 2 ಇದೆ ಹೌದಲ್ವಾ, 2 ಬರುತ್ತೆ. ಸೊ ಬಟ್ 2 ಟೇಬಲಲ್ಲಿ 5 ಬರಲ್ಲ. ಬಟ್ 5ಗೆ ನಿಯರೆಸ್ಟ್ ನಂಬರ್ ಯಾವುದು? ಸ್ಮಾಲ್ ಆ್ಯಂಡ್ ನಿಯರೆಸ್ಟ್ ನಂಬರ್ 4 ಆಗುತ್ತೆ ಹೌದಲ್ವಾ. ಒನ್ಸ್ ಅಗೇನ್ ನಾವು 2 2s are 4 ಅಂತ ತೊಗೊಳೋಣ. ಸೊ ಇಲ್ಲಿರೋ 2ನ ಕ್ವೋಷಂಟ್ ಪ್ಲೇಸಲ್ಲಿ ಬರೆಯೋಣ. ಸೊ ಇಲ್ಲಿರೋ 4ನ ಎಲ್ಲಿ ಬರೆಯೋಣ? ಇಲ್ಲಿ ಬರೆಯೋಣ ರಿಮೈಂಡರಲ್ಲಿ. ಸೊ 4ನ ಬರೆದು ಸಪ್ರಾಕ್ಟ್ ಮಾಡೋಣ ಹೌದಲ್ವಾ. 5ಅಲ್ಲಿ 4 ಸಪ್ರಾಕ್ಟ್ ಮಾಡಿದ್ರೆ 4. ಸೊ ಇಲ್ಲಿ ರಿಮೈಂಡರ್ ಏನು ಬಂತು? 1 ಬಂತು. ಸೊ ರಿಮೈಂಡರ್ ಡಿವಿಷನ್, ಸೊ ಹೆಡ್ಡಿಂಗ್ ಏನಿದೆ ಡಿವಿಷನ್ ವಿತ್ ರಿಮೈಂಡರ್ ಅಂದರೆ, ಸೊ ಇಲ್ಲಿ ರಿಮೈಂಡರ್ ಇದೆ ಹೌದಲ್ವಾ. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ ನಾವು? ಸೊ ಸೇಮ್ ಫಾರ್ಮುಲಾ ಹೌದಲ್ವಾ. ಸೊ ನಿನ್ನೆ ಕೋಡೆಡ್ ವರ್ಡಲ್ಲಿ ಹೇಳ್ಕೊಟ್ಟಿದೆ DDQR ಹೌದಲ್ವಾ. ಸೊ 2D ಮಧ್ಯದಲ್ಲಿ ಈಕ್ವಲ್ ಟು ಬರುತ್ತೆ, ಈಕ್ವಲ್ ಟು ಆಗಿದ ತಕ್ಷಣ ಇಂಟು ಆ್ಯಂಡ್ ಪ್ಲಸ್ ಸೈನ್ ಬರುತ್ತೆ, ಇಂಟು ಪ್ಲಸ್ ಸೈನ್. ಫಸ್ಟ್ ಡಿ ಅಂದರೆ ಏನು? ಡಿವೈಡೆಡ್ ಹೌದಲ್ವಾ, ಡಿವೈಡೆಡ್. ಸೊ ಡಿವೈಡೆಡ್, ಸೊ ಡಿವೈಡ್ ಸ್ಪೆಲ್ಲಿಂಗ್ ಬರೀಬೇಕು, ಎನ್ ಡಿ ಸೇರಿಸ್ಬೇಕು. ಡಿವೈಡೆಂಡ್ ಈಸ್ ಈಕ್ವಲ್ ಟು DIVISOR ಡಿವೈಸರ್ ಇಂಟು ಕೋಷಂಟ್ ಹೌದಲ್ವಾ. ಎಷ್ಟೇ ಹೇಳಿದ್ದೆ QUOTIENT ಕೋಷಂಟ್ ಪ್ಲಸ್ ರಿಮೈಂಡರ್. ಯಾಕೆ ಇಲ್ಲಿ ರಿಮೈಂಡರ್ 1 ಬಂದಿದೆ ಹೌದಲ್ವಾ, ಪ್ಲಸ್ ರಿಮೈಂಡರ್ ಹೌದಲ್ವಾ. ಸೊ ಡಿವೈಡೆಂಟ್ ಅಂದರೆ, ಸೊ ಇಲ್ಲಿ ನೋಡಿರಿ 45 ಹೌದಲ್ವಾ. 45 ಈಸ್ ಈಕ್ವಲ್ ಟು, ಸೊ ಇಲ್ಲಿರೋ 2ನ ಬರೀರಿ, ಇಂಟು ಕೋಷಂಟ್ ಅಂದರೆ, ಸೊ ಇಲ್ಲಿ 22 ಕೋಷನ್ ಬಂದಿದೆ. ಸೊ 22ನ ಬರೆಯೋಣ ಪ್ಲಸ್ ಇಲ್ಲಿರೋ 1ನ ಇಲ್ಲಿ ಬರೆಯೋಣ ಹೌದಲ್ವಾ. ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಸ್ ಇಟ್ ಈಸ್ ಹಾಗೆ ಬರೀತಾ ಹೋಗಬೇಕು. ಸೊ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಈ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು, ರೈಟ್ ಹ್ಯಾಂಡ್ ಸೈಡನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಏನು ಮಾಡೋಣ? ಸೊ ಇದನ್ನು ನಾವು ಸಾಲ್ವ್ ಮಾಡೋಣ, ಆಮೇಲೆ ಲಾಸ್ಟಿಗೆ ರಿಮೈಂಡರ್ ಪ್ಲಸ್ಸನ್ನು ಆ್ಯಡ್ ಮಾಡೋಣ. ಓಕೆನಾ. 22 ಇಂಟು 2 ಹೌದಲ್ವಾ. ಸೊ 2 2s are 4, 2 2s are 4. ಸೊ ಆನ್ಸರ್ 44 ಬಂತು, ಪ್ಲಸ್ 1 ರಿಮೈಂಡರ್ ಹೌದಲ್ವಾ. ಸೊ 45 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ, 44 + 1 = 45 ಹೌದಲ್ವಾ. ಸೊ ಡಿವೈಡೆಂಟ್ ಸೇಮ್ 45 ಬಂದಿದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ಪ್ರಾಬ್ಲಮ್,
So next problem, you know, 69 divided by 6. To second problem, 69 divided by 6. How the one? So 6 in the 69 divide madana. How the one? So 6 is the how the one? 6 table only 6 barute. How the one? 6 ones are 6. How the one? 6 ones are. So 6 ones are 6. So 6 minus 6 is 0. Bring down 9. Next 6 table alli 9 barutta, 6 2s are 12. No, haudalva 6 table alli 9 baralla. But 9 ige small and nearest number yavudu 6. 12 andre thaganak agalla, haudalva. So 9 alli 12 subtract madak baralla, bara thaganaku next number illa, haudalva. So adakke 12 thaganak baralla. So 6 thaganana. Once again 6 1s are 6, haudalva. So 9 alli 6 subtract madidre 3. So reminder enide illi 3 bandidi. Same formula na apply madana, dividend is equal to divisor into quotient plus remainder. How dalva? So dividend, how dalva? Hegu tagobodu illi nodri illi. So idunu idunu multiply madabodu. How dalva? So first barkanana dividend. So 69 is equal to divisor 6 into quotient 11 plus remainder 3. How dalva? Illi nodri idunu idunu. 6 and 11, how the alva hegu multiply madabu? 6 and 11 multiply madi, bandira answer alli reminder na add madabu. So direct madadidre formula na use madi andaga formula na bardi ithara solve madbekagutte. How the alva? So nam answer correct ide illa antheli check madkobekadre self checking oskara nam en madbeku. So illiro divisor then quotient na multiply madi bandira answer anna add madadaga. So, ಏನು ಆನ್ಸರ್ ಬರುತ್ತೆ ಅದು ಇದಕ್ಕೆ ಈಕ್ವಲ್ ಇದ್ದರೆ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಅಂತೇಳಿ. ಹೌದಲ್ವಾ? ಸೊ 69 ಈಸ್ ಈಕ್ವಲ್ ಟು, ಸೊ 6 ಲೆವೆನ್ಸ 60, 6 ಲೆವೆನ್ ಟೇಬಲ್ ಎಲ್ಲರಿಗೂ ಬರುತ್ತೆ. 11 6 66 ಪ್ಲಸ್ 3, ಹೌದಲ್ವಾ? ಸೊ 69 ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ 66 ಪ್ಲಸ್ 3 69, ಹೌದಲ್ವಾ? ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, ಹೌದಲ್ವಾ? ಸೊ ನೆಕ್ಸ್ಟು, ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಇದೇ ಥರ ಇದೆ, ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಒನ್ ಮೋರ್ ಪ್ರಾಬ್ಲಮ್, ಸೊ ಸಿಕ್ಸ್ತ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಓಕೆ, ಫೋರ್ತ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 65 ಡಿವೈಡೆಡ್ ಬೈ ಐ, ಹೌದಲ್ವಾ? ಸೊ 8 ಇಂದ 65 ಡಿವೈಡ್ ಮಾಡೋಣ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ 8 ಆ್ಯಂಡ್ 6 ಈಗ ಕಂಪೇರ್ ಮಾಡಿದ್ರೆ 6 ಸ್ಮಾಲ್ ಇದೆ. ಸೊ 8 ಇಂದ 6 ಡಿವೈಡ್ ಮಾಡಲ್ಲ, ಮಾಡೋಕ್ಕಾಗಲ್ಲ. ಸೊ ಅಟ್ ಎ ಟೈಮ್ 65ನ 2 ಡಿಜಿಟಿನ ಡಿವೈಡ್ ಮಾಡೋಣ. ಸೊ 8 ಟೇಬಲಲ್ಲಿ 65 ಬರುತ್ತಾ? 8 8 ಝ 64, 8 9 ಝ 72. ಸೊ ಹಾಗಾದ್ರೆ 8 ಟೇಬಲಲ್ಲಿ 65 ಬರಲ್ಲ. ಸೊ 65ಗೆ ನಿಯರೆಸ್ಟ್ ನಂಬರ್ 64, ಹೌದಲ್ವಾ? 8 8 ಝ. ಸೊ ಯಾ 8 ಬರೀತಿದ್ದೀನಿ ಗೊತ್ತಾಗಿದೆ ನಿಮಗೆ. 8 8 ಝ 64, ಹೌದಲ್ವಾ? 5 ಅಲ್ಲಿ 4 ಸಪ್ರ್ಯಾಕ್ಟ್ ಮಾಡಿದ್ರೆ 1, 6 ಅಲ್ಲಿ 6 ಸಪ್ರ್ಯಾಕ್ಟ್ ಮಾಡಿದ್ರೆ 0, ಹೌದಲ್ವಾ? ಸೊ ನೆಕ್ಸ್ಟು ಡಿವಿಷನ್ ಫಾರ್ಮುಲಾ ಅಪ್ಲೈ ಮಾಡೋಣ. ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷನ್ ಪ್ಲಸ್ ರಿಮೈಂಡರ್. ಹೌದಲ್ವಾ? ಸೊ ಡಿವೈಡೆಂಡ್ ಅಂದರೆ 65 ಈಸ್ ಈಕ್ವಲ್ ಟು ಡಿವೈಸರ್ ಅಂದರೆ 8 ಇಂಟು ಕೋಷಂಟ್ 8 ಪ್ಲಸ್ ರಿಮೈಂಡರ್ 1, ಹೌದಲ್ವಾ? ಸೊ 65 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ, ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೆಯೋಣ. 8 8 ಝ 64, ಹೌದಲ್ವಾ? 64 ಪ್ಲಸ್ 1, 8 8 ಝ 64 ಪ್ಲಸ್ 1. ಸೊ ಆ್ಯಡ್ ಮಾಡಿದರೆ ಏನು ಬರುತ್ತೆ? 65 ಬರುತ್ತೆ. ಸೊ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, ಹೌದಲ್ವಾ? ಓಕೆನಾ? ಸೊ ನೆಕ್ಸ್ಟು, ಸಿಕ್ಸ್ತ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. 92 ಡಿವೈಡೆಡ್ ಬೈ 9, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, 9 ಇಂದ 92 ಡಿವೈಡ್ ಮಾಡೋಣ. ಸೊ
9 ಡಿವೈಡ್ ಮಾಡೋಣ. ಸೊ ಈಗಿಂದ ಪ್ರಾಬ್ಲಮ್ ಡೈರೆಕ್ಟ್ ಡಿವೈಡ್ ಮಾಡ್ತೀನಿ ನಾನು, ಇಲ್ಲಿ ಸೈಡಲ್ಲಿ ಟೇಬಲ್ ಬರ್ಕೊಳಲ್ಲ. ಸೊ 9 ಡಿವೈಡ್ ಮಾಡ್ತಿದ್ದೀನಿ, 9 ಒನ್ಸ 9 ಹೌದಲ್ವಾ, 9 ಒನ್ಸ 9 ಒನ್ಸ 9. ಸೊ 9 ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 2. ಸೊ 2 ಡಸಂಟ್ ಕಮ್ಸ್ ಇನ್ 9 ಟೇಬಲ್ ಹೌದಲ್ವಾ, ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ 9 ಝೀರೋಸ್ ಆ 0. ಸೊ 9 ಝೀರೋಸ್ ಆ 0. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಸಬ್ಟ್ರಾಕ್ಷನ್, 2 ಮೈನಸ್ 0 ಈಸ್ 2, ರಿಮೈಂಡರ್ ಈಸ್ 2 ಹೌದಲ್ವಾ. ಓಕೆನಾ, ನೆಕ್ಸ್ಟು ಸೇಮ್ ಇದೇ ಫಾರ್ಮುಲಾ ಅಪ್ಲೈ ಮಾಡಬೇಕು, ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷಂಟ್ ಪ್ಲಸ್ ರಿಮೈಂಡರ್ ಹೌದಲ್ವಾ, ಡಿವೈಡೆಂಡ್. ಸೊ 92 ಈಸ್ ಈಕ್ವಲ್ ಟು 9, ಸೊ ಇಲ್ಲಿರೋ 8 ಬರ್ಕೊಳ್ರಿ, ಕೋಷನ್ ಪ್ಲೇಸಲ್ಲಿ 10 ಬರ್ಕೊಳ್ರಿ ಹೌದಲ್ವಾ, ಪ್ಲಸ್ ರಿಮೈಂಡರ್ ಅಂದರೆ 2 ಬರ್ಕೋಬೇಕು. ಸೊ 92 ಈಸ್ ಈಕ್ವಲ್ ಟು 90 ಪ್ಲಸ್ 10, ಸಾರಿ 9 ಟೆನ್ಸ್ ಆ 90 ಪ್ಲಸ್ 2 ಹೌದಲ್ವಾ. ಸೊ 90 ಪ್ಲಸ್ 2 ಅಂದರೆ 92. ಸೊ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ. ಸೊ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಹೌದಲ್ವಾ. ನೆಕ್ಸ್ಟು ಡೈರೆಕ್ಟ್ಲಿ 3 ಡಿಜಿಟ್ ನಂಬರನ್ನು ಡಿವೈಡ್ ಮಾಡ್ತಿದ್ದೀನಿ ನಾನು. ಸೊ ಡೈರೆಕ್ಟ್ ಸಾಲ್ವ್ ಮಾಡೋಣ, ಈಗ ವರ್ಕಿಂಗ್ ಕಾಲಮಲ್ಲಿ ಟೇಬಲ್ ಬರ್ಕೊಳೋ ನೆಸೆಸಿಟಿ ಇಲ್ಲ. ಐ ಥಿಂಕ್ ಎಲ್ಲರಿಗೂ ಡಿವಿಷನ್ ಬಂದಿದೆ ಹೌದಲ್ವಾ. ಸೊ 4 ಇಂದ ಡಿವೈಡ್ ಮಾಡೋಣ, 485 ಹೌದಲ್ವಾ. ಫಸ್ಟ್ ಡಿಜಿಟ್ ಕಂಪೇರ್ ಮಾಡೋಣ. ಸೊ 4 ಫಸ್ಟ್ ಡಿಜಿಟ್ 4 ಇದೆ, ಸೇಮ್ ಇದೆ ಈಕ್ವಲ್. ಸೊ 4 ಟೇಬಲಲ್ಲಿ ಸ್ಟಾರ್ಟಿಂಗ್ಗೆ 4 ಒನ್ಸ 4 ಬರುತ್ತೆ ಹೌದಲ್ವಾ. 4 ಒನ್ಸ 4 ಹೌದಲ್ವಾ, 4 ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 8. 4 ಟೂಸ 4 ಟೂಸ 4 ಟೂಸ 8, 8 ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 5. 4 ಟೇಬಲಲ್ಲಿ 5 ಬರಲ್ಲ, 4 ಒನ್ಸ 4 4 ಟೂಸ 8 4 ಟೂಸ 8 ಬಂದುಬಿಡ್ತು ಹೌದಲ್ವಾ. ಸೊ ಹಾಗಾದ್ರೆ ಒಂದು ಸ್ಟೆಪ್ ಬ್ಯಾಕ್ ಹೋಗೋಣ, 4 ಒನ್ಸ 4 4 ಒನ್ಸ 4. ಸೊ ಸಪ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 1 ಬರುತ್ತೆ ಹೌದಲ್ವಾ. ಸೇಮ್ ಫಾರ್ಮುಲಾ ಅಪ್ಲೈ ಮಾಡೋಣ, ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷಂಟ್ ಪ್ಲಸ್ ರಿಮೈಂಡರ್ ಹೌದಲ್ವಾ. ಡಿವೈಡೆಂಟ್ ಅಂದರೆ 485 ಈಸ್ ಈಕ್ವಲ್ ಟು 4 ಇಂಟು ಕೋಷಂಟ್ 121 ಪ್ಲಸ್ ರಿಮೈಂಡರ್ ಅಂದರೆ 1 ರಿಮೈಂಡರ್ ಹೌದಲ್ವಾ. 485 ಆ್ಯಸ್ ಇಟ್ ಈಸ್ ಬರೆಯೋಣ, ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೆಯೋಣ. ವರ್ಕಿಂಗ್ ಕಾಲಮಲ್ಲಿ ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡೋಣ, 121 ಈಸ್ ಈಕ್ವಲ್ ಟು 4 ಹೌದಲ್ವಾ. ಯಾಕೆ ಈ ಥರ ಮಾಡ್ತಿದ್ದೀನಿ, ಸೊ ಮಲ್ಟಿಪ್ಲೈ ಮಾಡುವಾಗ ನಂಬರ್ನ ಆರ್ಡರನ್ನ ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೂ ಆನ್ಸರ್ ಸೇಮ್ ಬರುತ್ತೆ ಹೌದಲ್ವಾ. ಸೊ ನಾನು ಎರಡನ್ನ ಎರಡು ಆರ್ಡರನ್ನು ವರ್ಕಿಂಗ್ ಕಾಲಮಲ್ಲಿ ನಾನು ಏನು ಮಾಡ್ತಿದ್ದೀನಿ, ಚೇಂಜ್ ಮಾಡ್ತಿದ್ದೀನಿ, ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 4 ಒನ್ಸ 4 4 ಟೂಸ 8 4 ಒನ್ಸ 4 ಹೌದಲ್ವಾ. 484 ಆನ್ಸರ್ ಬರುತ್ತೆ ಪ್ಲಸ್ 1. ಸೊ ಆ್ಯಡ್ ಮಾಡಿದಾಗ ಏನು ಬರುತ್ತೆ, 485 ಆನ್ಸರ್ ಬರುತ್ತೆ. 84 ಪ್ಲಸ್ 1 ಹೌದಲ್ವಾ, 84 ಪ್ಲಸ್ 1 4 ಪ್ಲಸ್ 1 5 ಹೌದಲ್ವಾ, 485 ಬರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಹೌದಲ್ವಾ. ಸೊ ನೆಕ್ಸ್ಟು ಒಂದು ಮೂರು ಪ್ರಾಬ್ಲಮ್, 9th ಪ್ರಾಬ್ಲಮ್, 302 ಡಿವೈಡೆಡ್ ಬೈ 3 302 ಡಿವೈಡೆಡ್ ಬೈ 3 ಹೌದಲ್ವಾ. ಸೊ 3 ಇಂದ ಡಿವೈಡ್ ಮಾಡೋಣ, 302. ಸೊ ಫಸ್ಟ್ ನಂಬರ್ 3 ಇದೆ ಹೌದಲ್ವಾ, ಓಕೆನಾ. 3 ಒನ್ಸ 3 ಹೌದಲ್ವಾ, 3 ಅಲ್ಲಿ 3 ಸಪ್ರೇಟ್ ಮಾಡಿದ್ರೆ 0 ಬಂತು, ಬ್ರಿಂಗ್ ಡೌನ್ 0 ಹೌದಲ್ವಾ. ಸೊ ಈಗ 0 ಅನ್ನು ಡಿವೈಡ್ ಮಾಡಬೇಕು, 3 ಝೀರೋಸ 0 ಹೌದಲ್ವಾ. ಸೊ ಆನ್ಸರ್ 0 ಬಂತು, ಬ್ರಿಂಗ್ ಡೌನ್ 2 2 ಕೆಳಗೆ ಇಳಿಸ್ಕೊಳ್ಳೋಣ. ಬಟ್ 3 ಬಟ್ 3 ಅಲ್ಲಿ 2 3 ಟೇಬಲಲ್ಲಿ 2 ಬರಲ್ಲ. ಸೊ ಹೇಗೆ ಡಿವೈಡ್ ಮಾಡೋಣ, 3 ಝೀರೋಸ 0 ಹೌದಲ್ವಾ. ಸೊ ಆನ್ಸರ್ ಏನು ಬಂತು, ರಿಮೈಂಡರ್ 2 ಬಂತು ಹೌದಲ್ವಾ. ಸೊ ಸೇಮ್ ಫಾರ್ಮುಲಾ ಅಪ್ಲೈ ಮಾಡೋಣ, ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷನ್ ಪ್ಲಸ್ ರಿಮೈಂಡರ್ ಹೌದಲ್ವಾ.
ಓಕೆನಾ? ಸೊ ಮಿಸ್ ರಬ್ ಮಾಡಿ ಇಲ್ಲಿ ಬರೀತಿದ್ದಾರೆ ಅಂತೇಳಿ, ಮತ್ತೆ ನೀವು ಬರೆಯುವಾಗ ಪ್ರತಿ ಪ್ರಾಬ್ಲಮಲ್ಲಿಯೂ ರಬ್ ಮಾಡಿ ಬರೆಯೋ ಹಾಗಿಲ್ಲ. ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮಲ್ಲಿ ಫಾರ್ಮುಲನ ಬರಿಬೇಕು, ಹೌದು ಅಲ್ವಾ? ಫಾರ್ಮುಲನ ಪ್ರತಿ ಸರಿನೂ ಫಾರ್ಮುಲನ ಬರೆದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಡಿವೈಸರ್ 100 + 2, ಹೌದಲ್ವಾ? ಸೊ 302 ಇಸ್ ಈಕ್ವಲ್ ಟು, ಸೊ ಇಲ್ಲಿ ಏನು ಮಾಡೋಣ, ಮಲ್ಟಿಪ್ಲೈ ಮಾಡೋಣ, 100 × 3, 300, ಹೌದಲ್ವಾ? ಸೊ 100 ಮಲ್ಟಿಪ್ಲೈ ಮಾಡೋದು ಈಸಿ, ಗೊತ್ತಿದೆ. 3 and 1 ಫಸ್ಟ್ ಮಲ್ಟಿಪ್ಲೈ ಮಾಡಿರಿ, ರಿಮೈನಿಂಗ್ ಜೀರೋಸನ್ನು ಇಲ್ಲಿ ಬರೀರಿ, ಪ್ಲಸ್ 2. ಸೊ 300 + 2 ಆನ್ಸರ್ ಏನು ಬರುತ್ತೆ? 302. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, ಹೌದಲ್ವಾ? ಸೊ ರಿಮೈನಿಂಗ್ ಪ್ರಾಬ್ಲಮ್ ಸೇಮ್ ಇದೇ ಥರ ಇದೆ. ಡೈರೆಕ್ಟ್ ನಾನು 16th ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ಸೊ ಫಸ್ಟು 2 ಡಿವೈಡ್ ಮಾಡೋಣ. 2 1 2, 2 ಅಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 4, 2 2 4, ಹೌದಲ್ವಾ? ಸೊ ಬ್ರಿಂಗ್ ಡೌನ್ 8, 2 4 8, ಹೌದಲ್ವಾ? ಸೊ ರಿಮೈಂಡರ್ 0, ಸೊ ಬ್ರಿಂಗ್ ಡೌನ್ 5. ಸೊ 2 ಟೇಬಲಲ್ಲಿ 5 ಬರಲ್ಲ, 2 2 4, ರಿಮೈಂಡರ್ 1. ಡಿವೈಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಷನ್ ಪ್ಲಸ್ ರಿಮೈಂಡರ್. ಸೊ ಡಿವೈಡೆಂಡ್ ಅಂದರೆ 2485 ಈಸ್ ಈಕ್ವಲ್ ಟು 2 × ಕೋಷನ್ 1242 ಪ್ಲಸ್ ರಿಮೈಂಡರ್ 1 ಬಂದಿದೆ, ಹೌದಲ್ವಾ? 2485 ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಸೊ ವರ್ಕಿಂಗ್ ಕಾಲಮಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿರಿ, 1242 × 2, 2 2 4, 2 4 8, 2 2 4, 2 2 2 1 2, 2485 + 1, ಹೌದಲ್ವಾ? ಸೊ ಏನು ಬರುತ್ತೆ ಆನ್ಸರು? 2484 ಇದೆ, ಹೌದಲ್ವಾ? ಸೊ ಪ್ಲಸ್ 1, ಸೊ 85. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, ಹೌದಲ್ವಾ? ಸೊ ನೆಕ್ಸ್ಟು 20th ಪ್ರಾಬ್ಲಮ್ ಡೈರೆಕ್ಟ್ ಮಾಡ್ತಿದ್ದೀನಿ. (3935)/3, ಹೌದಲ್ವಾ? ಸೊ 3 × 3935 ಡಿವೈಡ್ ಮಾಡೋಣ. ಫಸ್ಟ್ 3 ಡಿವೈಡ್ ಮಾಡ್ತಿದ್ವಿ, 3 1 3, ಹೌದಲ್ವಾ? 0. ಸೊ ಬ್ರಿಂಗ್ ಡೌನ್ 9 ಕೆಳಗಿಳಿಸ್ಕೋಬೇಕು. ಈಗ 9 ಡಿವೈಡ್ ಮಾಡಬೇಕು, 3 3 9. ಸೊ 9 9 ಸಪ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 3 3 1 3, ಹೌದಲ್ವಾ? ರಿಮೈಂಡರ್ 0, ಬ್ರಿಂಗ್ ಡೌನ್ 5 3 1 3, ಸೊ ರಿಮೈಂಡರ್ 2, ಹೌದಲ್ವಾ? ಸೇಮ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಡಿವೈಡೆಂಡ್ 3935 ಈಸ್ ಈಕ್ವಲ್ ಟು ಡಿವೈಸರ್ 3 × ಕೋಷನ್ 1311 ಪ್ಲಸ್ ರಿಮೈಂಡರ್ 2, ಹೌದಲ್ವಾ? 3935 ಆ್ಯಸ್ ಇಟ್ ಈಸ್ ಬರೀರಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡೋಣ, ಹೌದಲ್ವಾ? 3 1 3, 3 1 3, 3 3 9, 3 1 3. ಸೊ 3933 + 2, ಹೌದಲ್ವಾ? 3935 ಆ್ಯಡ್ ಮಾಡಿದ್ರೆ 3933
2 ಆಡ್ ಮಾಡಿದ್ರೆ ಏನು ಬರುತ್ತೆ ಸೊ 3935 ಬರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಸೊ ನಾವು ಟುಡೇ ನಾವೇನು ಡಿಸ್ಕಸ್ ಮಾಡಿದ್ವಿ ಸೊ ಡಿವಿಷನ್ ವಿತ್ ರಿಮೈಂಡರ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿ ಡಿವಿಷನ್ ಫಾರ್ಮುಲಾನ ಯೂಸ್ ಮಾಡಿ ನಮ್ಮ ಆನ್ಸರ್ ಚೆಕ್ ಮಾಡಿದ್ವಿ ನೆಕ್ಸ್ಟ್ ಕ್ಲಾಸಲ್ಲಿ ಲಾಂಗ್ ಡಿವಿಷನ್ ಸೊ ವಿತ್ ರೀಗ್ರೂಪಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸ್ಟೂಡೆಂಟ್ಸ್